ಚುನಾವಣೆ ರಾಜ್ಯ ಸರ್ಕಾರ ಬದಲಾವಣೆ ಮಾಡತಕ್ಕಂತ ಚುನಾವಣೆ ಅಲ್ಲ, ಯಾಕಂದ್ರೆ ಇದು ಒಂದು ಉಪಚುನಾವಣೆ. ಈ ಉಪಚುನಾವಣೆ ಯಾಕೆ ಮಹತ್ವವನ್ನು ಪಡ್ಕೊಂಡಿದೆ ಅಂತಂದ್ರೆ, ನಾವು ಕಳೆದ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ 136 ಸ್ಥಾನಗಳನ್ನ ಗೆದ್ದು ಅಧಿಕಾರಕ್ಕೆ ಬಂದರು. ಅದರಲ್ಲಿ ತುಕಾರಾಮ್ ಅವರು ಕೂಡ ಒಬ್ಬರು. ಇನ್ನ 3.5 ವರ್ಷಗಳ ಕಾಲ ನಾವು ಅಧಿಕಾರದಲ್ಲಿರ್ತೀವಿ. ತುಕಾರಾಮ್ ಅವರಿಂದ ತೆರವಾದಂತ ಸ್ಥಾನ ಈಗಾಗಲೇ ಸಂತೋಷ್ ಲಾಡ್ ಅವರು ಅವರ ಮಾತಿನಲ್ಲಿ ಹೇಳಿದ್ದಾರೆ, 4 ಸಾರಿ ತುಕಾರಾಮ್ ಅವರನ್ನ ಆಯ್ಕೆ ಮಾಡಿದ್ರು. ಮತ್ತೆ ತುಕಾರಾಮ್ ಕೆಲವೇ ಕೆಲವು ಅಭಿವೃದ್ಧಿ ಪರವಾಗಿರ್ತಕ್ಕಂತ ಶಾಸಕರಲ್ಲಿ ಅವರು ಕೂಡ ಒಬ್ರು ಅಂತ. ಸಚಿವರು ಕೂಡ ಆಗಿದ್ರು. ಇವತ್ತೇನಾದರೂ ಸಂಡೂರಿನಲ್ಲಿ ಅಭಿವೃದ್ಧಿ ಆಗಿದ್ರೆ, ರಸ್ತೆಗಳಾಗಿದ್ರೆ, ಸೇತುವೆಗಳಾಗಿದ್ರೆ, ಮತ್ತೆ ಬಡವರಿಗೆ ಮನೆಗಳು ಕೊಟ್ಟಿದ್ರೆ, ಉದ್ಯೋಗ ಸಿಕ್ಕಿದ್ರೆ, ಇದಕ್ಕೆಲ್ಲ ಕಾರಣ ತುಕಾರಾಮ್ ಅವರನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಸಂತೋಷ್ ಲಾಡ್ ಅವರು ಕೂಡ ಒಮ್ಮೆ ಎಂಎಲ್ಎ ಆಗಿದ್ದಾರೆ, 2004 ಶಾಸಕರಾಗಿ. ಆಗ ನಾನು ಉಪಮುಖ್ಯಮಂತ್ರಿಯಾಗಿದ್ದೆ. ಅವರು ಕೂಡ ಸಂಡೂರು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಬಹಳಷ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ಅವರು ಎಷ್ಟು ರಿಜರ್ವ್ ಆದ್ದರಿಂದ ಸಂಡೂರು ಈ ಕ್ಷೇತ್ರ ಬಿಡಬೇಕು. ಇದು ಮಾನವೀಯ ಸಂದೇಶದ ಜನವಾಹಿನಿ.